ನೆಲ್ಲಿಕಾಯಿ ದೀಪ ಅಥವಾ ಅಮಲಕ ದೀಪ ಈ ದೀಪವನ್ನು ಹೇಗೆ ಯಾವಾಗ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಅಂತ ತಿಳ್ಕೊಳ್ಳೋಣ. ಈ ರೀತಿಯಾಗಿ ಒಮ್ಮೆ ಹಚ್ಚಿ ನೋಡಿ. ಒಂದು ನೆಲ್ಲಿಕಾಯಿ ದೀಪ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಬಹಳ ಇಷ್ಟವಾದಂಥ ದೀಪ. ಶುಕ್ರವಾರ ಸಾಯಂಕಾಲ ಶ್ರೀ ಮಹಾಲಕ್ಷ್ಮಿ ದೇವಿಗೆ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿದರೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಎರಡು, ಶ್ರೀ ಶಂಕರಾಚಾರ್ಯರು ಬರೆದಿರುವ ಶ್ರೀ ಕನಕದಾರ ಸ್ತೋತ್ರವನ್ನು ಪಠಿಸಿ ನಂತರ ಶ್ರೀ ಮಹಾಲಕ್ಷ್ಮಿ ದೇವಿಗೆ ನೆಲ್ಲಿಕಾಯಿಯ ಮೊರಬ್ಬ ಅಥವಾ ನೆಲ್ಲಿಕಾಯಿಯ ಚಟ್ನಿ ಅಥವಾ ನೆಲ್ಲಿಕಾಯಿಯ ಗೊಜ್ಜನ್ನು ಮಾಡಿ ನೈವೇದ್ಯ ಮಾಡಿದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಬೇಗ ಆಗುತ್ತದೆ. ಮೂರು, ಶ್ರೀ ಮಹಾಲಕ್ಷ್ಮಿ ದೇವಿಗೆ ನೆಲ್ಲಿಕಾಯಿಯ ದೀಪದಿಂದ ಆರತಿ ಮಾಡಿದರೆ ಮನೆಯಲ್ಲಿನ ದಾರಿದ್ರ್ಯವು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ. ನಾಲ್ಕು, ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹವನದ ನಂತರ ನೆಲ್ಲಿಕಾಯಿಯನ್ನು ಹೋಮದ ಪೂರ್ಣಾವತಿಗೆ ಹಾಕಿದ್ದಲ್ಲಿ ಅಷ್ಟನಿಧಿ ಪ್ರಾಪ್ತಿಯಾಗುತ್ತದೆ. ಐದು, ನೆಲ್ಲಿಕಾಯಿಯ ದೀಪವನ್ನು ಶ್ರೀ ಮಹಾಲಕ್ಷ್ಮಿಯ ಚಕ್ರಕ್ಕೆ ಎಂಟು ದಿಕ್ಕುಗಳಲ್ಲಿ ಇಟ್ಟು ಚಕ್ರ ಪೂಜೆಯನ್ನು ಮಾಡಿದರೆ ಸಾಲದ ಬಾಧೆಯು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ. ಆರು, ನೆಲ್ಲಿಕಾಯಿಯ ಚಟ್ನಿ ಅಥವಾ ಗೊಜ್ಜನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿ ದೇವಿಯ ನೈವೇದ್ಯ ಮಾಡಿ ನಂತರ ಅದನ್ನು ಸುಮಂಗಲಿಯರಿಗೆ ಕೊಟ್ಟರೆ ನಿಮಗೆ ಬರಬೇಕಾದ ಬಾಕಿ ಹಣವು ಆದಷ್ಟು ಬೇಗ ಬರುತ್ತದೆ. ಏಳು, ನೆಲ್ಲಿಕಾಯಿ ರಸವನ್ನು ಹಾಗೂ ತುಳಸಿ ರಸವನ್ನು ಪಾರ್ವತಿ ದೇವಿಗೆ ನೈವೇದ್ಯ ಮಾಡಿ ರೋಗಿಗೆ ಕುಡಿಸಿದರೆ ಯಾವುದೇ ರೋಗವು ನಿವಾರಣೆಯಾಗುತ್ತದೆ. ನೆಲ್ಲಿಕಾಯಿಯನ್ನು ಶುಕ್ರವಾರದ ದಿವಸ ಕನ್ಯಾ ಮುತ್ತೈದೆಯರಿಗೆ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಎಂಟು, ನೆಲ್ಲಿಕಾಯಿಯ ಚೂರ್ಣವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ತಲೆಯಲ್ಲಿರುವ ಹೊಟ್ಟೆ ನಿವಾರಣೆಯಾಗುತ್ತದೆ. ಒಂಬತ್ತು, ಶ್ರೀ ಮಹಾಲಕ್ಷ್ಮಿ ಕವಚ ಅಥವಾ ಹೃದಯ ಪಾರಾಯಣ ಮಾಡಿ ನಂತರ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ನಿತ್ಯ ದಾರಿದ್ರ್ಯವು ನಿವಾರಣೆಯಾಗುತ್ತದೆ. ಹತ್ತು, ಶ್ರೀ ಸೂಕ್ತ ಹೇಳಿ ನಂತರ ನೆಲ್ಲಿಕಾಯಿ ಹಾಗೂ ಹಾಲನ್ನು ದೇವಿಗೆ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಖರ್ಚು ಕಡಿಮೆಯಾಗಿ ಆದಾಯ ಜಾಸ್ತಿಯಾಗುತ್ತದೆ. ಹನ್ನೊಂದು, ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ನಾಲ್ಕಾರು ಮನೆಗಳಿಗೆ ಹಂಚಿದರೆ ಗೃಹ ಕಲಹವು ನಿವಾರಣೆಯಾಗಿ ಮನೆಯಲ್ಲಿ ಸುಖ ನೆಲೆಸಿ ಹಾಗೂ ಶಾಂತಿಯಿಂದ ನೆಮ್ಮದಿಯಾಗಿ ಬಾಳಬಹುದು. ಹನ್ನೆರಡು, ನೆಲ್ಲಿಕಾಯಿಯನ್ನು ಯಾರೂ ತುಳಿಯಬಾರದು. ನೆಲ್ಲಿಕಾಯಿಯನ್ನು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಹಣವು ಸ್ಥಿರವಾಗಿ ನಿಲ್ಲುತ್ತದೆ. ನೆಲ್ಲಿಕಾಯಿ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ದೈವಭಕ್ತಿ ಜಾಸ್ತಿಯಾಗುತ್ತದೆ ಹಾಗೂ ಮನೆಯಲ್ಲಿ ಅಪಮೃತ್ಯು ನಿವಾರಣೆಯಾಗಿ ಆರೋಗ್ಯ ಭಾಗ್ಯವು ಸಿಗುತ್ತದೆ. ಹದಿಮೂರು, ಕಮಲಾಕ್ಷಿ ಮಣಿಯಿಂದ ಶ್ರೀ ಮಹಾಲಕ್ಷ್ಮಿಗೆ ಜಪ ಮಾಡಿ ನಂತರ ನೆಲ್ಲಿಕಾಯಿಯನ್ನು ತಾಂಬೂಲದಲ್ಲಿ ಇಟ್ಟು ಸುಮಂಗಲ್ಯರಿಗೆ ದಾನ ಮಾಡಿದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದೂ ಇರುತ್ತದೆ. ಹದಿನಾಲ್ಕು, ಕಮಲಾಕ್ಷಿ ಮಣಿಯಿಂದ ಅಥವಾ ತುಳಸಿ ಮಣಿಯಿಂದ ಲಕ್ಷ್ಮಿ ಮಂತ್ರ ಜಪಿಸಿ ಗ್ರಹಣ ಕಾಲದಲ್ಲಿ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಮಂತ್ರಸಿದ್ಧಿಯು ಬೇಗ ಆಗುತ್ತದೆ. ಹದಿನೈದು, ನೆಲ್ಲಿಕಾಯಿಯ ಮರಕ್ಕೆ ಪ್ರತಿ ದಿವಸ ಪೂಜೆ ಮಾಡಿ ನೀರನ್ನು ಹಾಕುತ್ತಾ ನಮಸ್ಕರಿಸಿದರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದೂ ಇರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.